हाय फ्रेंड्स, वेलकम टू माय थिंकेट एग्जाम्स। फ्रेंड्स, इंदिन प्रमुख प्रचलित घटने नोड़ो। सो अदिंत मुंचे नम चल के यारे सब्सक्राइब आगे सब्सक्राइब आगे साध्य आगे। सो लेट मी स्टार्ट द वीडियो। नोड़ी फस्ट क्वेश्चन ऐन इतचगे मादरिया क्रिकेट निवृत्ति घोषित आटगार यार अंतर्रे ऑप्शन ए सुरेश रैना, विराट कोहली, ऋषभ पंत, रोहित शर्मा अंतर्रे। सो फ्रेंड्स, सरिया आंसर ऐन नोड़ी ऑप्शन ए सुरेश रैना इज द राइट आंसर। इतचगे मादरिया क्रिकेट निवृत्तिया घोषणे मंत आटगार यार अंतर अब सुरेश रैना आगे। सोलह मादरिया क्रिकेट निवृत्तिया घोषणा भारत पर क्रिकेट मूरू मादर शतक आटगार सुरेश रैना एला मादरी अंतर्राष्ट्रीय क्रिकेट के विदायव घोषिसुवुदागि प्रकटव पड़े। सो इवर नोड़ी टी ट्वेंटी शतकव बारे ओडियाई वनडे क्रिकेट मत टेस्ट क्रिकेट नू कचुरी बारक आटगारे। सो इवर ईपीएल नोड़ ईपीएल चेन्नई पर आड़े। सो ईपीएल चेन्नई पर मत गुजरात लायन्स पर कूड़ा इवर आड़े। सो इन सुरेश रैना इतचगे तम क्रिकेट वृत्ति निवृत्तिया घोषणा। सो इन नेनपलिटी इन नेक्स्ट क्वेश्चन नोड़ी यहा देश वर्क नोड़ी पर्मिट जारे मे वर्क पर्मिट जारे मे देश ये अब बांग्लादेश, सिंगापुर, थाईलैंड अथवा रशियान अंतर्रे। सो फ्रेंड्स, सरिया आंसर नोड़ी ऐन ऑप्शन बी इज द राइट आंसर। सिंगापुर ऐनमे इतचगे नोड़ी विदेशियर तम सिंगापुर वर्क वर्क पर्मिट जारे मे। सो इन अंतर्रे नोड़ी कंपनी वलसिगर नेमक सुलभ निटली सिंगापुर सरकार वर्क पर्मिट जारी मे अंत। इधर प्रकार कनिष्ठ 30,000 सिंगापुर डॉलर संपादिसो विदेशिगरु कूड़ा ओंदु 5 वर्ष नोडि 5 वर्ष ओंदु उद्योग पास अन्नु कूड़ा पडेदुकोळ्ळुवुदागिदे। एनंद्रे होस पर्मिट वर्क पर्मिट अन्न ಯೋಜನೆಯಲ್ಲಿ ಇನ್ನು ಅವರ ಸಂಗಾತಿಗಳಿಗೂ ಕೂಡ ಉದ್ಯೋಗವನ್ನು ಹುಡುಕಲು ಇದು ಅವಕಾಶವನ್ನು ನೀಡಲಾಗಿದೆ। ಸಂಬಳದ ಮಾನದಂಡಗಳನ್ನು ಪೂರೈಸಿದ್ದರೂ ಕೂಡ ಕ್ರೀಡೆ, ಕಲೆ, ವಿಜ್ಞಾನ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿದ ವ್ಯಕ್ತಿಗಳು ಕೂಡ ಹೊಸ ವರ್ಕ್ ಪರ್ಮಿಟ್ ಗೆ ಅರ್ಹತೆಯನ್ನು ಪಡೆದಿರುತ್ತಾರೆ। ಸೋ ಅಂದ್ರೆ ನೋಡಿ ಯಾರೆಲ್ಲ ಅರ್ಹರಾಗಿರ್ತಾರೆ ಅಂದ್ರೆ ಅದು 30,000 ನೋಡಿ 30,000 ಸಿಂಗಾಪುರ್ ಡಾಲರ್ ಅನ್ನು ಸಂಪಾದನೆ ಮಾಡುವ ಒಂದು ವಿದೇಶಿಯರಿಗೆ 5 ವರ್ಷ ಉದ್ಯೋಗ ಪಾಸ್ ಕೂಡ ಇದನ್ನ ಪಡೆಯಬಹುದಾಗಿದೆ। ಇನ್ ಕೇಸ್ ಅವರು ಈ ಮಿತಿಯನ್ನ ಪಡೆಯಲು ಅರ್ಹರಾಗಿದ್ರೆ ಅವರು ಏನು ಮಾಡಿರಬೇಕು ಅಂತಂದ್ರೆ ಕ್ರೀಡೆ, ಕಲೆ, ವಿಜ್ಞಾನ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಸಾಧಾರಣೆಯನ್ನು ಮಾಡಿರುವವರು ಈ ಹೊಸ ವರ್ಕ್ ಪರ್ಮಿಟ್ ಗೆ ಅರ್ಹತೆಯನ್ನ ಪಡೆದಿರುತ್ತಾರೆ। ಈ ಅರ್ಜಿದಾರರ ಮಾನದಂಡಗಳು ಪ್ರಕಟಿಸಲಾಗಿಲ್ಲ ಇನ್ನು, ಆದರೆ ಹೊಸ ವರ್ಕ್ ಪರ್ಮಿಟ್ ಅನ್ನ 2023 ನೋಡಿ 2023 ಜನವರಿ 1 ರಂದು ಇದು ಜಾರಿಗೆ ಬರಲಿದೆ। ಯಾವ ದೇಶದಲ್ಲಿ ಅಂತ ಕೇಳಿದ್ರೆ ಅದು ಸಿಂಗಾಪುರ ವರ್ಕ್ ಪರ್ಮಿಟ್ ಅನ್ನು ಜಾರಿಗೆ ತಂದಿರ್ತಾರೆ। ಸೋ ಇದು ನೆನಪಲ್ಲಿಟ್ಕೊಳ್ಳಿ। ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ನೋಡಿ। 2022 ಬೆಸ್ಟ್ ಲವ್ಲಿವುಡ್ ಆಪ್ ಪ್ರಶಸ್ತಿಯನ್ನು ಪಡೆದ ಆಪ್ ಯಾವುದು ಅಂತ ಅಂದ್ರೆ ನೋಡಿ ಇತ್ತೀಚೆಗೆ ಬೆಸ್ಟ್ ಲವ್ಲಿವುಡ್ ಆಪ್ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ರು। ಆ ಪ್ರಶಸ್ತಿಯನ್ನು ಪಡೆದಿರತಕ್ಕಂತ ಒಂದು ಆಪ್ ಯಾವುದು ಅಂತಂದ್ರೆ ಫೋನ್ ಪೇ, ಗೂಗಲ್ ಪೇ, ಮೈ ಗವರ್ನಮೆಂಟ್ ಆಪ್, ಫ್ರೀಡಂ ಆಪ್ ಅಂತಂದ್ರೆ। ಸೊ ಫ್ರೆಂಡ್ಸ್, ಸರಿಯಾದ ಆನ್ಸರ್ ಏನು ಅಂತಂದ್ರೆ ನೋಡಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್। ಫ್ರೀಡಂ ಆಪ್ ಇದು ಇತ್ತೀಚೆಗೆ ಲವ್ಲಿ ಬೆಸ್ಟ್ ಲವ್ಲಿವುಡ್ ನೋಡಿ 2022 ಬೆಸ್ಟ್ ಲವ್ಲಿವುಡ್ ಆಪ್ ಪ್ರಶಸ್ತಿಯನ್ನು ಇದು ಪಡೆದಿರತಕ್ಕಂಥದ್ದು। ಇಲ್ಲಿ ನೋಡಿ ಫ್ರೀಡಂ ಆ್ಯಪ್ಗೆ ಮತ್ತೊಂದು ಪ್ರಶಸ್ತಿ ಅಂತ ಹೇಳಿದ್ದಾರೆ। ಏನಿದು ಫ್ರೀಡಂ ಆ್ಯಪ್ ಅಂದರೆ ನೋಡಿ ಭಾರತದ ಅತಿದೊಡ್ಡ ಜೀವನೋಪಾಯ ಶಿಕ್ಷಣ ವೇದಿಕೆ ಆಗಿರುವ ಫ್ರೀಡಂ ಆ್ಯಪ್ ಮತ್ತೊಂದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ। ಇನ್ನು ದೆಹಲಿಯಲ್ಲಿ ನ್ಯಾಷನಲ್ ಸಮ್ಮಿಟ್ ಅವಾರ್ಡ್ಸ್ ಆಯೋಜನೆಯ ಕಾರ್ಯಕ್ರಮದಲ್ಲಿ 2022 ಬೆಸ್ಟ್ ಲವ್ಲಿವುಡ್ ಎಜುಕೇಷನ್ ಆ್ಯಪ್ ಪ್ರಶಸ್ತಿಯನ್ನು ಫ್ರೀಡಂ ಆ್ಯಪ್ ಪಡೆದುಕೊಂಡಿರುತ್ತದೆ। ಸೊ ಫ್ರೆಂಡ್ಸ್, ಇದು ಎಲ್ಲಿ ನಡೆದಿರುತ್ತದೆ ಅವಾರ್ಡ್ ಫಂಕ್ಷನ್ ಅಂತಂದರೆ ದೆಹಲಿಯಲ್ಲಿ ನಡೆದಿರುತ್ತೆ। ನ್ಯಾಷನಲ್ ಸಮ್ಮಿಟ್ ಅವಾರ್ಡ್ಸ್ ಅಂತ ಕರಿತೀವಿ ಈ ಆಯೋಜನೆಯಲ್ಲಿ ನಡೆದಿರತಕ್ಕಂಥ ದೆಹಲಿಯಲ್ಲಿ ನಡೆದಿರತಕ್ಕಂಥ ಒಂದು ಆಯೋಜನೆಯಲ್ಲಿ ಆ್ಯಪ್ ಫ್ರೀಡಂ ನೋಡಿ ಫ್ರೀಡಂ ಆ್ಯಪ್ ಇದು 2022 ಬೆಸ್ಟ್ ಲವ್ಲಿವುಡ್ ಎಜುಕೇಷನ್ ಆ್ಯಪ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ। ಇನ್ನು ನೋಡಿ ಕೇಂದ್ರ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಅವರಿಂದ ಫ್ರೀಡಂ ಆ್ಯಪ್ನ ಸಂಸ್ಥಾಪಕ ಮತ್ತು ಸಿಇಒ ಸಿ ಎಸ್
ಗಂಭೀರ ಪ್ರಶಸ್ತಿಯನ್ನ ಸ್ವೀಕಾರವನ್ನ ಮಾಡ್ತಾರೆ. ಇನ್ನು ಫ್ರೀಡಂ ಆ್ಯಪ್ನಲ್ಲಿರುವ ಇಡೀ ತಂಡದ ಪರಿಶ್ರಮವನ್ನು ಗುರುತಿಸಿ MSMEನ ಪ್ರಶಸ್ತಿ ನೀಡುವುದಕ್ಕೆ ಸಂತೋಷವಾಗಿದೆ ಅಂತ ಹೇಳ್ತಾರೆ. ಇನ್ನು ಕೋವಿಡ್ ವೇಳೆ ನಮ್ಮ ತಂಡ 6 ಭಾಷೆಗಳಲ್ಲಿ 9,000 ಚಿತ್ರಿಸಿಕೊಳ್ಳಲು 14 ಲಕ್ಷ ಕಿಲೋಮೀಟರ್ನ ಪ್ರಯಾಣ ಮಾಡಿದೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ನಾಟ್ ನೆಸೆಸರಿ. ಬಟ್ ಏನಂತಂದ್ರೆ ನೋಡಿ ಫ್ರೆಂಡ್ಸ್, ಫ್ರೀಡಂ ಆ್ಯಪ್ಗೆ ಮತ್ತೊಂದು ಪ್ರಶಸ್ತಿ ಯಾವುದು ಅಂತಂದ್ರೆ ಅದು 2022ರ ಬೆಸ್ಟ್ ಲವ್ಲಿವುಡ್ ಎಜುಕೇಷನ್ ಆ್ಯಪ್ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ಈ ಫ್ರೀಡಂ ಆ್ಯಪ್ ಅಂದ್ರೆ ಏನು ಅಂದ್ರೆ ನೋಡಿ, ಇದೊಂದು ಸ್ವತಂತ್ರ ಅಪ್ಲಿಕೇಶನ್ ನ ಪ್ರಯೋಜನ ಏನು ಅಂತಂದ್ರೆ, ಫ್ರೀಡಂ ಎನ್ನುವುದು ಒಂದು ಉತ್ಪಾದಕತೆಯ ಅಪ್ಲಿಕೇಶನ್ ಇದಾಗಿದ್ದು, ನಿಮ್ಮ ಚಲನ್ನಲ್ಲಿ ಗೊಂದಲಗಳನ್ನು ತೆಗೆದುಹಾಕುವ ಮೂಲಕ ಹೆಚ್ಚಿನದನ್ನು ಮಾಡಲು ಸಹಾಯ ಮಾಡುತ್ತದೆ. ಸೊ ಏನೇ ಗೊಂದಲಗಳಿದ್ರೂ ಕೂಡ ಅದನ್ನ ಪರಿಹರಿಸಿ ಹೆಚ್ಚಿನದನ್ನು ಮಾಡಲು ಇದು ಸಹಕಾರವನ್ನ ಮಾಡಿರತಕ್ಕಂಥದ್ದು. ಸಾಮಾಜಿಕ ಮಾಧ್ಯಮ, ನಿರ್ದಿಷ್ಟ ವೆಬ್ಸೈಟ್ಗಳು, ಅಪ್ಲಿಕೇಶನ್ಗಳು ಅಥವಾ ಸಾಮಾನ್ಯವಾಗಿ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಸಾಧನದಲ್ಲಿ ನಿಗದಿತ ಅವಧಿಯವರೆಗೆ, ನೋಡಿ ಫ್ರೆಂಡ್ಸ್ ದಿಸ್ ಇಸ್ ಇಂಪಾರ್ಟೆಂಟ್, ನಿಗದಿತ ಅವಧಿಯವರೆಗೆ ನಾವು ಇಂಟರ್ನೆಟ್ಗೆ ಪ್ರವೇಶವನ್ನು ನಿರ್ಬಂಧಿಸಲು ಇದನ್ನ ಬಳಸಬಹುದು. ಸೊ ಇದನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಪ್ರೀತಿ ಪಟೇಲ್ ಅವರು ಬ್ರಿಟನ್ನ ಯಾವ ಒಂದು ಪ್ರತಿಷ್ಠಿತ ಹುದ್ದೆಯನ್ನ ಇವರು ಅಲಂಕರಿಸಿದ್ರು ಅಂತಂದ್ರೆ, ಗೃಹ ಕಾರ್ಯದರ್ಶಿ, ನೋಡಿ ಗೃಹ ಮಂತ್ರಿ, ಪ್ರಧಾನಮಂತ್ರಿ ಅಥವಾ ಸ್ಪೀಕರ್ ಅಂತಂದ್ರೆ. ಸೊ ಫ್ರೆಂಡ್ಸ್, ಸರಿಯಾದ ಆನ್ಸರ್ ಏನು ಅಂತಂದ್ರೆ ನೋಡಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇವರು ಪ್ರೀತಿ ಪಟೇಲ್ ಅವರು ಬ್ರಿಟನ್ನಿನ ಗೃಹ ಕಾರ್ಯದರ್ಶಿಯಾಗಿ ಇವರು ಅಧಿಕಾರವನ್ನ ಸ್ವೀಕರಿಸಿದ್ರು. ಆದರೆ ಅವರು ಇತ್ತೀಚೆಗೆ ಬ್ರಿಟನ್ನಿನ ಗೃಹ ಕಾರ್ಯದರ್ಶಿ ಹುದ್ದೆಗೆ ಅವರು ರಾಜೀನಾಮೆಯನ್ನು ನೀಡುವುದಾಗಿ ಘೋಷಣೆಯನ್ನ ಮಾಡಿರ್ತಾರೆ. ಬ್ರಿಟನ್ನ ಗೃಹ ಕಾರ್ಯದರ್ಶಿ ಸ್ಥಾನಕ್ಕೆ ಪ್ರೀತಿ ಪಟೇಲ್ ರಾಜೀನಾಮೆ. ಸೊ ನೋಡಿ, ಬ್ರಿಟನ್ನ ನೂತನ ಪ್ರಗಾಢನೆಯಾಗಿ ಯಾರು ಅಂದ್ರೆ ಆಯ್ಕೆಯಾಗಿರೋ ಬೆನ್ನಲ್ಲೇ ಅವರು ಪ್ರೀತಿ ಪಟೇಲ್ ಅವರು ಏನು ರಾಜೀನಾಮೆಯನ್ನ ಘೋಷಣೆಯನ್ನ ಮಾಡಿರ್ತಾರೆ. ಇಲ್ಲಿ ನೋಡಿ, ಲಿಜಿ ಟ್ರಸ್ಟ್ ಯಾವ ದೇಶದ ಒಂದು ನೂತನ ಪ್ರಧಾನಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಅಂತಂದ್ರೆ ಫ್ರೆಂಡ್ಸ್, ಅದು ನೋಡಿ ಕೆನಡಾ, ಉಕ್ರೇನ್, ಬ್ರಿಟನ್ ಅಥವಾ ಜರ್ಮನಿನ ಅಂತಂದ್ರೆ. ಸೊ ಫ್ರೆಂಡ್ಸ್, ಸರಿಯಾದ ಆನ್ಸರ್ ಏನಂತಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲಿಜಿ ಟ್ರಸ್ಟ್ ಇವರು ಬ್ರಿಟನ್ನಿನ ನೂತನ ಪ್ರಧಾನಿಯಾಗಿ ಅಧಿಕಾರವನ್ನ ಸ್ವೀಕರಿಸಿರ್ತಾರೆ. ಅಂದ್ರೆ ರಾಣಿ ಎಲಿಜಬೆತ್, ಎರಡನೇ ರಾಣಿ ಎಲಿಜಬೆತ್ ಅವರಿಂದ ಇವರು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಮತ್ತೆ ರಾಣಿಯ ಅಧಿಕಾರವಾದಲ್ಲಿ ಬ್ರಿಟನ್ನ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ 15ನೇ ಪ್ರಧಾನಮಂತ್ರಿಯಾಗಿ ಇವರು ಆಯ್ಕೆಯನ್ನ ಆಗ್ತಾರೆ. ಇನ್ನು ಇವರಿಗಿಂತ ಮೊದಲು ಯಾರಿರ್ತಾರೆ, ಬೋರಿಸ್ ಜಾನ್ಸನ್ ಅವರು ಇರ್ತಾರೆ. ಬೋರಿಸ್ ಜಾನ್ಸನ್ ಅವರು ರಾಜೀನಾಮೆಯನ್ನ ನೀಡಿದರ ಕುರಿತು ಇವಾಗ ಹೊಸ ಪ್ರಧಾನಿಯಾಗಿ ಆಯ್ಕೆಯಾದವರು ಯಾರು ಅಂದ್ರೆ ಅದು ಲಿಜಿ ಟ್ರಸ್ಟ್ ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಈ ಪ್ರಧಾನಮಂತ್ರಿ ಹುದ್ದೆಯ ಫೈಟ್ ನಲ್ಲಿ ಭಾರತದ ಋಷಿ ಸುನಕ್ ಅವರು ಕೂಡ ಇದ್ರು. ಆದರೆ ಋಷಿ ಸುನಕ್ ಅವರನ್ನ ಹಿಂದಿಕ್ಕುವ ಮೂಲಕ ಲಿಜಿ ಟ್ರಸ್ಟ್ ಅವರು ನೂತನ ಬ್ರಿಟನ್ನ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಿರ್ತಾರೆ. ಸೊ ನೋಡಿ, ರಾಣಿ ಆಳ್ವಿಕೆಯಲ್ಲಿ 15ನೇ ಪ್ರಧಾನಿ ಅಂತ ಇವರು ಕರೆಸಿಕೊಂಡಿರ್ತಾರೆ. ಸೊ ಈ ರೀತಿಯಾಗಿ ಇದನ್ನ ನೆನಪಲ್ಲಿಟ್ಕೊಳ್ಳಕ್ಕೆ ಸಾಧ್ಯ ಆಗಿರಬೇಕು. ಮತ್ತೆ ಫ್ರೆಂಡ್ಸ್, ಇವರ ಪಾರ್ಟಿ ಯಾವುದು ಅಂತ ಕೇಳೋ ಚಾನ್ಸಸ್ ಇರುತ್ತೆ ಎಕ್ಸಾಮ್ ಅಲ್ಲಿ. ನೋಡಿ, ಬ್ರಿಟನ್ನ ಪ್ರಧಾನಿ ಕನ್ಸರ್ವೇಟಿವ್ ಪಾರ್ಟಿ ಅಂತ ಕರಿತೀವಿ. ಇವರು ಕನ್ಸರ್ವೇಟಿವ್ ಪಾರ್ಟಿಯೇ ಸೇರಿದವರು ಆಗಿರ್ತಾರೆ. ಯಾರಂದ್ರೆ ಲಿಜಿ ಟ್ರಸ್ಟ್, ಕನ್ಸರ್ವೇಟಿವ್ ಪಾರ್ಟಿ. ಲಿಜಿ ಟ್ರಸ್ಟ್ ಬಿಲಾಂಗ್ಸ್ ಟು ಕನ್ಸರ್ವೇಟಿವ್ ಪಾರ್ಟಿ ಆಫ್ ಬ್ರಿಟನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, ಇದು ಕರೋನಾ ಅಂತ ಆಗಿದೆ, ಕರೋನಾ ಅಂತ ಮಾಡ್ಕೊಳ್ಳಿ, ಕರೋನಾ. ಓಕೆ, ಕರೋನಾ ವಿರುದ್ಧದ ನೋಡಿ ನೀಸಲ್ ಲಸಿಕೆಯನ್ನ ಭಾರತದ ಯಾವ ಕಂಪನಿಯು, ನೋಸಲ್ ಲಸಿಕೆಯನ್ನು ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ ಅಂತಂದ್ರೆ, ಭಾರತ್ ಬಯೋಟೆಕ್, ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಪುಣೆ, ICMR ಅಥವಾ IISc ಬೆಂಗಳೂರು ಅಂತಂದ್ರೆ. ಸೊ ಫ್ರೆಂಡ್, ಸರಿಯಾದ ಆನ್ಸರ್ ಏನಂತಂದ್ರೆ ಆಪ್ಷನ್ ಎ, ಭಾರತ್ ಬಯೋಟೆಕ್ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಭಾರತ್ ಬಯೋಟೆಕ್ ನೋಸಲ್ ಒಂದು ಲಸಿಕೆಯನ್ನ, ನೋಡಿ ನೇಸಲ್ ಲಸಿಕೆಯನ್ನ ಇದು ಅಭಿವೃದ್ಧಿ ಪಡಿಸಿದೆ. ದೇಶದ ಮೊದಲ ನೇಸಲ್ ಲಸಿಕೆ ಅಂತ ಕರಿತೀವಿ. ಇದು ಮೂಗಿನ ಮುಖಾಂತರ ಹಾಕಿಕೊಳ್ಳುವ ಲಸಿಕೆಯಾಗಿದ್ದು ಇದು ಭಾರತದ ಮೊದಲ ಲಸಿಕೆ ಆಗಿರುತ್ತದೆ. ಸೊ ಇದನ್ನ ಅಭಿವೃದ್ಧಿಪಡಿಸಿದ ಕಂಪನಿ ಯಾವುದು ಅಂತಂದ್ರೆ ಅದು ಭಾರತ್ ಬಯೋಟೆಕ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿರುವ ನೇಸಲ್ ಅಂದ್ರೆ ಮೂಗಿನ ಮೂಲಕ ಹಾಕುವ ಒಂದು ಲಸಿಕೆ ಇದಾಗಿದ್ದು, ಭಾರತದ ಔಷಧ ನಿಯಂತ್ರಕ ತುರ್ತು, ನೋಡಿ ಅಂದ್ರೆ DCGI ಅಂತ ಕರಿತೀವಿ, ತುರ್ತು ಪರಿಸ್ಥಿತಿಯಲ್ಲಿ ವಯಸ್ಕರ ಒಂದು ಸೀಮಿತ ಬಳಕೆಗಾಗಿ ಇದು ಅನುಮೋದನೆಯನ್ನ ನೀಡಿದೆ. ಇನ್ನು ಕೇಂದ್ರ ಆರೋಗ್ಯ ಸಚಿವರು ಯಾರಿದ್ದಾರೆ ಅಂದ್ರೆ ಅದು ಮುನ್ಸುಖ್ ಮಾಂಡವಿಯ ಅಂತ ಹೇಳ್ತೀವಿ. ಸೊ ಇದನ್ನ ಯಾವ ಕಂಪನಿ ಇದನ್ನ ಅಭಿವೃದ್ಧಿಪಡಿಸಿದೆ ಅಂತ ಅಂದ್ರೆ ಫ್ರೆಂಡ್ಸ್, ಅದು ಯಾವುದು ಅಂತಂದ್ರೆ ಭಾರತ್ ಬಯೋಟೆಕ್ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು. ಭಾರತ್ ಬಯೋಟೆಕ್.
ಸೊ ಇದನ್ನ ನೆನಪಲ್ಲಿಟ್ಕೊಳ್ಳಿ, ಇದನ್ನ ನೀಸಲ್ ಲಸಿಕೆ ಅಂತ ಕರಿತೀವಿ. ಮೂಗಿನ ಮೂಲಕ ಇದು ಈ ಲಸಿಕೆಯನ್ನು ನಾವು ಪಡೆದುಕೊಳ್ಳಬಹುದು. ಮತ್ತೆ 18 ವರ್ಷ ಮೇಲ್ಪಟ್ಟವರಿಗೆ ಇದನ್ನ ಬಳಸಲಾಗುತ್ತದೆ. ನೆಕ್ಸ್ಟ್ ನೋಡಿ, ಕುಶಿಯಾರ ನದಿ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಕುಶಿಯಾರ ನದಿ ಇದನ್ನು ಈ ನ್ಯೂಸಲ್ಲಿದೆ, ಸೊ ಇಂಪಾರ್ಟೆಂಟು ಇದು ಕೂಡ ನೋಡಿ. ಮತ್ತೆ ನೀವು ಈ ನಾ ಕ್ವಶನ್ಸ್ ಮತ್ತು ಆನ್ಸರ್ ಹೇಳಿದ ಮೇಲೆ, ಕ್ಲಾಸ್ ಎಂಡ್ ಆದಮೇಲೆ ನೀವು ಒಂದ್ಸಲ ಏನು ಮಾಡಬೇಕು ಅಂತಂದರೆ, ಜಿಯೋಗ್ರಫಿ ಅಂದರೆ ಮ್ಯಾಪ್, ಮ್ಯಾಪ್ ರೀಡಿಂಗನ್ನು ಮಾಡಬೇಕು. ಕುಶಿಯಾರ ನದಿ ಯಾವ ಕಡೆ ಫ್ಲೋಟ್ ಆಗುತ್ತೆ ಮತ್ತು ಎಲ್ಲಿ ಹೋಗಿ ಸೇರುತ್ತೆ. ಸೊ ಇದು ಎಕ್ಸಾಮ್ ರಿಲೇಟೆಡ್ ಜಿಯೋಗ್ರಫಿ ಓರಿಯೆಂಟೆಡ್ ಇಂಪಾರ್ಟೆಂಟ್ ಕ್ವಶನ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಕುಶಿಯಾರ ನದಿ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತಂದರೆ, ಅದು ಮೇಘಾಲಯ, ಸಿಕ್ಕಿಂ, ಅಸ್ಸಾಂ, ಪಶ್ಚಿಮ ಬಂಗಾಳನ ಅಂತಂದರೆ. ಸೊ ಫ್ರೆಂಡ್ಸ್, ಸರಿಯಾದ ಆನ್ಸರ್ ಏನು ಅಂತಂದರೆ, ನೋಡಿ, ಅಸ್ಸಾಂ ಇಸ್ ದ ರೈಟ್ ಆನ್ಸರ್. ಕುಶಿಯಾರ ನದಿ ಇದು ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂದರೆ, ಅದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತದೆ. ಸೊ ಇದು ಏನಕ್ಕೆ ಇಂಪಾರ್ಟೆಂಟ್ ಇದೆ ಈಗ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಮ್ಯಾಪಲ್ಲಿ ಒಂದ್ಸಲ ನೋಡ್ಬಿಡೋಣ ಎಲ್ಲಿ ಇದೆ ಅಂತಂದರೆ, ಕುಶಿಯಾರ್ ರಿವರ್ ಇಲ್ಲಿ ನೋಡಿ, ಕುಶಿಯಾರ್ ರಿವರ್ ಎಲ್ಲೆಲ್ಲಿ ಬರುತ್ತೆ ನೋಡಿ, ಎಲ್ಲಿ ಈ ಸುರ್ಮಾ ರಿವರ್ ಏನು ಬರುತ್ತಲ್ಲ ಅಸ್ಸಾಮಿಂದ ಬಾಂಗ್ಲಾಕ್ಕೆ ಹೋಗುತ್ತೆ, ಈ ಅಸ್ಸಾಂ ಟು ಬಾಂಗ್ಲಾದೇಶ, ಅಸ್ಸಾಂನಿಂದ ಬಾಂಗ್ಲಾದೇಶಕ್ಕೆ ಎಂಟ್ರಿ ಆಗುತ್ತೆ. ಇದು ಕುಶಿಯಾರ ರಿವರ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಹೋಗುತ್ತೆ ಕುಶಿಯಾರ ರಿವರ್, ಬಾಂಗ್ಲಾದೇಶಕ್ಕೆ ಎಂಟ್ರಿ ಆಗುತ್ತೆ ಈ ರೀತಿ ಅಸ್ಸಾಮಿಂದ. ಇನ್ನು ಇಲ್ಲಿ ನೋಡಿ, ಏನಕ್ಕೆ ಇದು ನ್ಯೂಸಲ್ಲಿದೆ ಅಂತಂದರೆ, ಭಾರತ ಬಾಂಗ್ಲಾ 7 ಒಪ್ಪಂದಗಳನ್ನು ಮಾಡಿಕೊಂಡಿರುತ್ತದೆ. ಆ 7 ಒಪ್ಪಂದಗಳಲ್ಲಿ ನೋಡಿ, ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ, ಅದು ಕುಶಿಯಾರ ನದಿ ನೀರು ಹಂಚಿಕೆ. 25 ವರ್ಷದಲ್ಲೇ ಮೊದಲ ಒಪ್ಪಂದ ಇದಾಗಿರುತ್ತದೆ. ಸೊ ಅದಕ್ಕೋಸ್ಕರ ಇದು ಜಿಯೋಗ್ರಫಿ ರಿಲೇಟೆಡ್, ಜಿಯೋಗ್ರಫಿ ಓರಿಯೆಂಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗೋ ಚಾನ್ಸಸ್ ಇರುತ್ತೆ ಎಕ್ಸಾಮಲ್ಲಿ. ಫ್ರೆಂಡ್ಸ್, ಇದನ್ನು ಕರೆಕ್ಟಾಗಿ ಒಂದು ಕಡೆ ಬರ್ಕೊಳ್ಳಿ, ಇಲ್ಲ ನೀವು ಒಂದು ಕಡೆ ಮ್ಯಾಪ್ ಹಾಕಿ ಇದನ್ನು ತಿಳಿದುಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ನೋಡಿ, ಕುಶಿಯಾರ ನದಿ ಅಂತ ಕರಿತೀವಿ ಇದರ ನೀರು ಹಂಚಿಕೆಯ ಒಂದು ಒಪ್ಪಂದವನ್ನು, ಭಾರತ ಮತ್ತು ಬಾಂಗ್ಲಾದ ಪ್ರಧಾನಮಂತ್ರಿಗಳು ಇದರ ಒಪ್ಪಂದಕ್ಕೆ ಒಂದು ಸಹಿಯನ್ನು ಹಾಕಿರ್ತಾರೆ. ಮತ್ತು ಈ 7 ಒಪ್ಪಂದಗಳಲ್ಲಿ ಇನ್ನು ಪ್ರಮುಖ ಒಪ್ಪಂದಗಳು ಯಾವುದು ಅಂತಂದರೆ, ನೋಡಿ, ಬಾಂಗ್ಲಾದೇಶದ ರೈಲ್ವೆ ಸಿಬ್ಬಂದಿಗೆ ಭಾರತದಲ್ಲಿ ಒಂದು ತರಬೇತಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಒಪ್ಪಂದಕ್ಕೆ ಕೂಡ ಸಹಿ ಹಾಕಿರ್ತಾರೆ. ಇನ್ನು ಬಾಂಗ್ಲಾ ರೈಲ್ವೆಗೆ, ನೋಡಿ, ಬಾಂಗ್ಲಾ ರೈಲ್ವೆಗೆ FOIS ಮತ್ತಿತರ IT ಅಪ್ಲಿಕೇಶನ್ಗಳ ಒಂದು ಅಭಿವೃದ್ಧಿಯನ್ನು ಮಾಡುವುದಾಗಿ, ಬಾಂಗ್ಲಾ ನ್ಯಾಯಾಂಗ ಅಧಿಕಾರಿಗಳಿಗೆ ಭಾರತದಲ್ಲಿ ತರಬೇತಿ ನೀಡಲು ಭಾರತದ ನ್ಯಾಯಾಂಗ ಅಕಾಡೆಮಿ ಹಾಗೂ ಬಾಂಗ್ಲಾದೇಶದ ಒಂದು ಸುಪ್ರೀಂ ಕೋರ್ಟ್ ನಡುವೆ ಒಪ್ಪಂದವನ್ನು ಕೂಡ ಹಾಕಿಕೊಂಡಿರ್ತಾರೆ. ಇನ್ನು ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಸಹಕಾರದ ಒಪ್ಪಂದ ಆಗಿರಬಹುದು, ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನ ಸಹಕಾರ ಕ್ಷೇತ್ರದಲ್ಲೂ ಕೂಡ ಒಂದು ಒಡಂಬಡಿಕೆಯನ್ನು ಸ್ವೀಕರಿಸುವುದು, ಮೈತ್ರಿ ವಿದ್ಯುತ್ ಸ್ಥಾವರದ 1ನೇ ಘಟಕವನ್ನು ಸ್ಥಾಪನೆ ಮಾಡುವುದು. ಸೊ ಇವೆಲ್ಲ 7 ಪ್ರಮುಖ ಒಪ್ಪಂದಗಳನ್ನು ಏನು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಜರುಗಿರ್ತವೆ. ಸೊ ಅದರಲ್ಲಿ ಸೊ ಇಂಪಾರ್ಟೆಂಟ್ ಏನು ಅಂತಂದರೆ, ಕುಶಿಯಾರ ನದಿ ನೀರು ಅನ್ನ ಹಂಚಿಕೆ ಆಗಿರುತ್ತದೆ. ಸೊ ಇದು ಭಾರತದ ಅಸ್ಸಾಂ ನಗರದಲ್ಲಿ, ಸೋರಿ, ಅಸ್ಸಾಂ ರಾಜ್ಯದಲ್ಲಿ ಕಂಡು ಬಂದಿದ್ದು. ಇದು ನೋಡಿ ಈ ರೀತಿಯಾಗಿ ಅಸ್ಸಾಂನಿಂದ ಏನು ಬಾಂಗ್ಲಾಕ್ಕೆ ಫ್ಲೋಟ್ ಆಗುತ್ತದೆ. ಯಾವುದು ಅಂತಂದರೆ ಕುಶಿಯಾರ ರಿವರ್ ಅಂತ ಕರಿತೀವಿ. ಈ ಕುಶಿಯಾರ ರಿವರ್ ಅಸ್ಸಾಂನಿಂದ ಬಾಂಗ್ಲಾದೇಶಕ್ಕೆ ಏನು ನದಿ ಸಂಚಯನ ಮಾಡುತ್ತದೆ. ಸೊ ಈ ಕುಶಿಯಾರ ನದಿಯ ನೀರಿನ ಒಂದು ಹಂಚಿಕೆಯನ್ನು ನೋಡಿ, ಹಂಚಿಕೆ ಒಂದು ಒಪ್ಪಂದ ಕೂಡ ಆಗಿರುತ್ತದೆ. ಈ 7 ಪ್ರಮುಖ ಒಪ್ಪಂದಗಳಲ್ಲಿ ಇದು ಕೂಡ ಒಂದಾಗಿರುತ್ತದೆ. ಸೊ ಇದನ್ನು ನೆನಪಲ್ಲಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಮತ್ತು ಫ್ರೆಂಡ್ಸ್ ನೋಡಿ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೀನಿ. ಆ ಟೆಲಿಗ್ರಾಮ್ ಚಾನಲ್ ಲಿಂಕ್ನಲ್ಲಿ ನಾನು ಈ ಕುಶಿಯಾರ ನದಿಯ ಒಂದು ರಿವರ್ ಮ್ಯಾಪ್ ಇಮೇಜಸ್ನ ನಾನು ಅಪ್ಲೋಡ್ ಮಾಡಿರ್ತೀನಿ. ತಾವೆಲ್ಲ ಹೋಗಿ ಅಲ್ಲಿ ಇನ್ನಷ್ಟು ಹೆಚ್ಚಿನ ಸ್ಟಡಿಯನ್ನು ಮಾಡಬೇಕಾಗಿ ಕೇಳ್ತೀನಿ. ನೋಡಿ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇತ್ತೀಚೆಗೆ ನಿಧನರಾದ ಉಮೇಶ್ ಕತ್ತಿ ಅವರು ಯಾವ ಜಿಲ್ಲೆಗೆ ಸೇರಿದವರಾಗಿರುತ್ತಾರೆ? ನೋಡಿ, ಇತ್ತೀಚೆಗೆ ಉಮೇಶ್ ಕತ್ತಿ ಅವರು ನಿಧನವನ್ನು ಹೊಂದುತ್ತಾರೆ, ಅವರು ಯಾವ ಜಿಲ್ಲೆಯವರಾಗಿರ್ತಾರೆ ಅಂತಂದರೆ, ನೋಡಿ, ಧಾರವಾಡ, ಬೆಳಗಾವಿ, ವಿಜಯಪುರ ಅಥವಾ ರಾಮನಗರನ ಅಂದರೆ. ಸೊ ಫ್ರೆಂಡ್ಸ್, ಸರಿಯಾದ ಆನ್ಸರ್ ಏನಂತಂದರೆ, ನೋಡಿ, ಯಾವುದು ಅಂತಂದರೆ ಬೆಳಗಾವಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ಉಮೇಶ್ ಕತ್ತಿಯವರು ಯಾವ ಜಿಲ್ಲೆಗೆ ಸೇರಿದವರು ಅಂದರೆ, ಅದು ಬೆಳಗಾವಿ ಜಿಲ್ಲೆ ಹುಕ್ಕೇರಿಯವರು, ಹುಕ್ಕೇರಿ ತಾಲೂಕಿಯವರು ಸೇರಿರ್ತಾರೆ. ಇವರು ನೋಡಿ, ರಾಜ್ಯ ಸರ್ಕಾರದ ನೋಡಿ BJP ಶಾಸಕರಾಗಿದ್ದು, ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರು ಕೂಡ ಆಗಿ ಕಾರ್ಯವನ್ನು ನಿರ್ವಹಿಸಿರ್ತಾ ಇರ್ತಾರೆ. ಏನಂತಂದರೆ, ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವ ಯಾರಂದರೆ ಉಮೇಶ್ ಕತ್ತಿಯವರು ಏನು
ನಿಧನವನ್ನು ಹೊಂದಿರ್ತಾರೆ. ಸೆಪ್ಟೆಂಬರ್ 6ರಂದು ಅವರು ನಿಧನವನ್ನು ಹೊಂದಿರ್ತಾರೆ. ಸೊ ಇವರು ಯಾವ ಒಂದು ಹುದ್ದೆಯನ್ನು ಅಲಂಕರಿಸಿದ್ರು ಅಂತಂದರೆ ಅದು ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರು ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡಿರ್ತಾರೆ. ಸೊ ಇವರು ಯಾವ ಜಿಲ್ಲೆಯವರು ಅಂದರೆ ಇದು ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದವರು ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಇತ್ತೀಚೆಗೆ ಘೋಷಿಸಲಾದ PM ಶ್ರೀ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲು ಎಷ್ಟು ಅಂತಂದರೆ ನೋಡಿ, ಆಪ್ಷನ್ ಎ ನೋಡಿ 90:10, 60:40, 80:20, 70:30 ಅಂತಂದರೆ. ಸೊ ಫ್ರೆಂಡ್ಸ್, ಸರಿಯಾದ ಆನ್ಸರ್ ಏನು ಅಂತಂದರೆ ನೋಡಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 60:40 ಅಂದರೆ ಕೇಂದ್ರದ ಪ್ರಾಯೋಜಕತ್ವದಲ್ಲಿ ಶೇಕಡ 60ರಷ್ಟು ಪಾಲನ್ನು ಹೊಂದಿದ್ರೆ, ಇನ್ನು ಶೇಕಡ 40ರಷ್ಟು ಪಾಲು ಇದು ರಾಜ್ಯ ಸರ್ಕಾರದ ಹೊಣೆ ಆಗಿರುತ್ತದೆ. ಸೊ ಏನಿದು PM ಶ್ರೀ ಯೋಜನೆ ಅಂತಂದರೆ ನೋಡಿ, ಇದರಲ್ಲಿ ಏನಂತಂದರೆ PM ಶ್ರೀ ಶಾಲೆಗಳ ಉನ್ನತಿಗೆ ನೋಡಿ ಏನಂದರೆ, ಶಿಕ್ಷಕರ ದಿನದ ಅಂಗವಾಗಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ ಅಂತಂದರೆ, ಈ ಯೋಜನೆಯಾದ ಅಂದರೆ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತಲೇ ಕರಿತೀವಿ, ಆದರೆ ಇದಕ್ಕೆ ಶೇಕಡ 40ರಷ್ಟು ಪಾಲನ್ನು ರಾಜ್ಯ ಸರ್ಕಾರಗಳು ಕೂಡ ನೀಡಬೇಕು. ಸೊ ಈ ಶಾಲೆಗಳ ಒಂದು ಉನ್ನತಿಗೆ ಏನಿದು PM ಶ್ರೀ ಯೋಜನೆ ಅಂದರೆ, ಶಿಕ್ಷಣ ಸಚಿವಾಲಯದ ಪ್ರಕಾರ ಯೋಜನೆಯಲ್ಲಿ PM ಶ್ರೀ ಶಾಲೆಗಳೆಂದು ಅಂದರೆ ಕರೆಯಲಾಗ್ತದೆ ಅಂತ ಹೇಳ್ತಾರೆ. ಸ್ಕೂಲ್ ಫಾರ್ ನೋಡಿ ನೋಡಿ ರೈಸಿಂಗ್ ಇಂಡಿಯಾ ಅಂತ ಕರಿತೀವಿ. ಇದರಲ್ಲಿ ದೇಶಾದ್ಯಂತ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಕೂಡ ಒಟ್ಟು 14,500 ಶಾಲೆಗಳನ್ನು 2022ರಲ್ಲಿ ಪ್ರಮುಖ ಅಂಶಗಳನ್ನು ಆಧರಿಸಿ ಮೇಲ್ದರ್ಜೆಗೆ ಅಭಿವೃದ್ಧಿಪಡಿಸಲು ಒಂದು ನಿರ್ಮಾಣವನ್ನು ಮಾಡಿರ್ತಾರೆ. ಅದೇ ರೀತಿಯಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲನ್ನು 60:40 ಅಂದರೆ 60 ಮತ್ತು 40ರ ಪಾಲುದಾರಿಕೆಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗುತ್ತಿರುತ್ತದೆ. ಸೊ ಇಲ್ಲಿ ನೋಡಿ ಏನಂತಂದರೆ, ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಏನಂತಂದರೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ತನ್ನ ಆರ್ಥಿಕ ಬಿಕ್ಕಟ್ಟನ್ನು ನಿಭಾಯಿಸಲು ಯಾವ ದೇಶಕ್ಕೆ ನೋಡಿ 2.9 ಕೋಟಿ ಡಾಲರ್ ಅನ್ನು ಸಾಲವನ್ನು ನೀಡಿದೆ ಅಂತಂದರೆ, ಅಮೆರಿಕನ್ ಡಾಲರ್, USD ಅಂದರೆ ಅಮೆರಿಕನ್ ಡಾಲರ್ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಒಂದು ಹಣಕಾಸು ನಿಧಿಯಾಗಿ IMF ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ತನ್ನ ಆರ್ಥಿಕ ಬಿಕ್ಕಟ್ಟನ್ನು ನಿಭಾಯಿಸಲು ಇತ್ತೀಚೆಗೆ ಯಾವ ದೇಶಕ್ಕೆ ಒಟ್ಟು 2.9 ಶತಕೋಟಿ ಡಾಲರ್ ಅನ್ನು ನೀಡಿದೆ ಅಂತಂದರೆ, ಪಾಕಿಸ್ತಾನ, ವೆನಿಜುವೆಲಾ, ಶ್ರೀಲಂಕಾ ಅಥವಾ ಉಕ್ರೇನ್ ಅಂತಂದರೆ. ಸೊ ಫ್ರೆಂಡ್ಸ್, ಸರಿಯಾದ ಆನ್ಸರ್ ಏನಂದರೆ ಆಪ್ಷನ್ ಸಿ, ಶ್ರೀಲಂಕಾ ಇಸ್ ದ ರೈಟ್ ಆನ್ಸರ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಗೊಟಬಯ ರಾಜಪಕ್ಷೆಯವರು ಶ್ರೀಲಂಕಾ ದೇಶದಿಂದ ಓಡಿ ಹೋಗಿರ್ತಾರೆ ಅವರು. ಮತ್ತು ಇವಾಗ ವಿಜಯ್ ನೋಡಿ ಯಾರಂದರೆ, ರನಿಲ್ ವಿಕ್ರಮ್ ಸಿಂಘೆ ಅವರು ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡಿರುತ್ತಾರೆ. ಇತ್ತೀಚೆಗೆ ಶ್ರೀಲಂಕಾವು ಆರ್ಥಿಕ ಬಿಕ್ಕಟ್ಟಿನಿಂದ ನಲುಗುತ್ತಿದ್ದು, ಅದನ್ನು ನಿಭಾಯಿಸಲು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಶ್ರೀಲಂಕಾ ದೇಶಕ್ಕೆ 2.9 ಶತಕೋಟಿ ಡಾಲರ್ ಸಾಲವನ್ನು ನೀಡಿರುತ್ತದೆ. ಸೊ ನೋಡಿ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಕರಿತೀವಿ, ಶ್ರೀಲಂಕಾಕ್ಕೆ ಒಟ್ಟು 2.9 ಕೋಟಿ ಶತಕೋಟಿ ಡಾಲರ್ ಅನ್ನು ನೀಡಿದ್ದು, 1948ರಲ್ಲಿ ಸ್ವಾತಂತ್ರ್ಯದ ನಂತರ ದೇಶವು ತನ್ನ ಕೆಟ್ಟ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದೆ. ಅಂದರೆ ನೋಡಿ ಫ್ರೆಂಡ್ಸ್, ಶ್ರೀಲಂಕಾ ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಅಂತ ಕೇಳಿದ್ರೆ 1948ರಲ್ಲಿ. ಸೊ ಇದು ತುಂಬ ಎಕ್ಸಾಮ್ಗೆ ಕ್ವಶನ್ ಆಗಿದೆ. ಏನಂದರೆ, ಶ್ರೀಲಂಕಾಕ್ಕೆ ಸ್ವಾತಂತ್ರ್ಯ ಸಿಕ್ಕ ವರ್ಷ ಯಾವುದು ಅಂದರೆ ಅದು 1948 ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ನೋಡಿ, 1948ರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಇಲ್ಲಿಯವರೆಗೆ ಈ ರೀತಿಯ ಕೆಟ್ಟ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಿದ್ದು ಮೊದಲನೇ ಸ್ಥಳ ಅಂತ ಹೇಳ್ತಾರೆ. ನಂತರ ದೇಶವು ತನ್ನ ಕೆಟ್ಟ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದೆ. ದೇಶದ ಹಣಕಾಸು ಸಚಿವರು ಆಗಿರುವ ಶ್ರೀಲಂಕಾದ ಅಧ್ಯಕ್ಷ ವಿಕ್ರಮ್ ಸಿಂಘೆ ನೋಡಿ, ವಿಕ್ರಮ್ ಸಿಂಘೆ ಅವರು ತಮ್ಮ ಮೊದಲ ಬಜೆಟ್ ಅನ್ನು ಮಂಡಿಸಿರ್ತಾರೆ. ಇದು ಆದಾಯವನ್ನು ಹೆಚ್ಚಿಸಲು ಮತ್ತು ಹಣದುಬ್ಬರದ ವಿರುದ್ಧ ಹೋರಾಡುವ ಗುರಿಯನ್ನು ಕೂಡ ಹೊಂದಿರುತ್ತದೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಇನ್ನು ಕೊನೆಯಲ್ಲಿ ಕ್ವಿಕ್ ಗ್ಲಾನ್ಸ್ ಅನ್ನ ಮಾಡೋಣ ನೋಡಿ ಫ್ರೆಂಡ್ಸ್. ಇತ್ತೀಚೆಗೆ ಎಲ್ಲ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಆಟಗಾರ ಯಾರು ಅಂದರೆ ಅದು ಸುರೇಶ್ ರೈನಾ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಯಾವ ದೇಶದ ಹೊಸ ವರ್ಕ್ ಪರ್ಮಿಟನ್ನು ಜಾರಿಗೆ ಮಾಡಿದೆ ಅಂತಂದರೆ ಅದು ಸಿಂಗಾಪುರ್ ದೇಶ ಮಾಡಿರುತ್ತದೆ. ಏನಂದರೆ, ವರ್ಕ್ ಪರ್ಮಿಟನ್ನು ಜಾರಿಗೆ ಮಾಡಿರುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, 2022ರ ಲವ್ಲಿ ಬೆಸ್ಟ್ ಲವ್ಲಿ ವುಡ್ ಪ್ರಶಸ್ತಿಯನ್ನು ಆ್ಯಪ್ ಪ್ರಶಸ್ತಿಯನ್ನು ಪಡೆದ ಆ್ಯಪ್ ಅಂದರೆ ಅದು ಫ್ರೀಡಮ್ ಆ್ಯಪ್ ಆಗಿರುತ್ತದೆ. ಇನ್ನು ಪ್ರೀತಿ ಪಟೇಲ್ ಅವರು ಬ್ರಿಟನ್ನಿನ ಯಾವ ಪ್ರತಿಷ್ಠಿತ ಹುದ್ದೆಯನ್ನು ಅಲಂಕರಿಸಿದರು ಅಂದರೆ ಅದು ಬ್ರಿಟನ್ನಿನ ಗೃಹ ಕಾರ್ಯದರ್ಶಿಯಾಗಿ ಅವರು ಸೇವೆಯನ್ನು ಸಲ್ಲಿಸಿರ್ತಾರೆ. ಇನ್ನು
ಲಿಜಿ ಟ್ರಸ್ಟ್ ಯಾವ ದೇಶದ ನೂತನ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಅಂತಂದ್ರೆ ಅದು ಬ್ರಿಟನ್ನಿನ 15ನೇ ನೂತನ ಪ್ರಧಾನಮಂತ್ರಿಯಾಗಿ ಇವರು ಲಿಜಿ ಟ್ರಸ್ಟ್ ಅವರು ಏನು ಅಧಿಕಾರವನ್ನು ಸ್ವೀಕರಿಸಿರುತ್ತಾರೆ. ಮತ್ತೆ ಇವರು ಯಾವ ಪಾರ್ಟಿಗೆ ಸೇರಿರ್ತಾರೆ, ಪಕ್ಷಕ್ಕೆ ಸೇರಿರ್ತಾರೆ ಅಂದ್ರೆ ಇವರು ಕನ್ಸರ್ವೇಟಿವ್ ಪಾರ್ಟಿಗೆ ಸೇರಿರ್ತಾರೆ. ಸೊ ನೆಕ್ಸ್ಟ್ ನೋಡಿ, ಕೊರೋನಾ ವಿರುದ್ಧದ ನೋಡಿ ನೋಸಲ್ ಲಸಿಕೆಯನ್ನ ಭಾರತದ ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ ಅಂತಂದ್ರೆ ಅದು ಭಾರತ್ ಬಯೋಟೆಕ್ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ನೆಕ್ಸ್ಟ್ ನೋಡಿ, ಕುಶಿಯಾರ ನದಿ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂದ್ರೆ ಅದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್, ಇತ್ತೀಚೆಗೆ ನಿಧನರಾದ ಉಮೇಶ್ ಕತ್ತಿ ಅವರು ಯಾವ ಜಿಲ್ಲೆಗೆ ಸೇರಿದವರಾಗಿರುತ್ತಾರೆ ಅಂದ್ರೆ ಅವರು ಧಾರವಾಡ ಜಿಲ್ಲೆ ಹುಕ್ಕೇರಿ ತಾಲೂಕಿಗೆ ಸೇರಿದವರಾಗಿರುತ್ತಾರೆ. ಇತ್ತೀಚೆಗೆ ಘೋಷಿಸಲಾದ ಪಿಎಂಸಿ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲೆಷ್ಟು ಅಂದ್ರೆ ನೋಡಿ 60 ಕೇಂದ್ರ ಸರ್ಕಾರದ ಪಾಲಾದರೆ 40 ರಾಜ್ಯ ಸರ್ಕಾರದ ಪಾಲಾಗಿರುತ್ತದೆ. ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ತನ್ನ ಆರ್ಥಿಕ ಬಿಕ್ಕಟ್ಟನ್ನು ನಿಭಾಯಿಸಲು ಯಾವ ದೇಶಕ್ಕೆ ಒಟ್ಟು 2.9 ಶತಕೋಟಿ ಡಾಲರ್ ಅನ್ನ ಸಾಲವನ್ನಾಗಿ ನೀಡಿದೆ ಅಂತಂದ್ರೆ ಅದು ಶ್ರೀಲಂಕಾ ದೇಶಕ್ಕೆ ಸಾಲವನ್ನಾಗಿ ನೀಡಿದೆ. ಇನ್ನು ಶ್ರೀಲಂಕಾ ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ಬಂತು ಅಂತಂದ್ರೆ 1948ರಲ್ಲಿ ಸ್ವಾತಂತ್ರ್ಯ ಬಂದಿರುತ್ತದೆ. ಮತ್ತೆ ಇದರ ನೂತನ ಮುಖ್ಯಮಂತ್ರಿಯಾಗಿ ನೋಡಿ ವಿಕ್ರಮ್ ಸಿಂಘೆ ಅವರು ಅಧಿಕಾರವನ್ನು ಸ್ವೀಕಾರವನ್ನು ಮಾಡಿರುತ್ತಾರೆ. ಅದೇ ರೀತಿಯಾಗಿ ನೋಡಿ ಫ್ರೆಂಡ್ಸ್, IMF ಬಗ್ಗೆ ನೋಡಬೇಕಾದ್ರೆ ಇದರ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಗ್ರೂಪ್ ಸಿಗೆ ಕ್ವಶನ್ ಕೇಳಿದರೆ ನೋಡಿ, ಇತ್ತೀಚೆಗೆ ನಡೆದ 2021ರಲ್ಲಿ ನಡೆದ ಗ್ರೂಪ್ ಸಿ ಎಕ್ಸಾಮ್ಗೆ ಈ ಕ್ವಶನ್ ಆಗಿದೆ. ಏನಂತಂದ್ರೆ IMFನ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಕೇಳಿದರೆ, ಸೊ ಫ್ರೆಂಡ್ಸ್ ಒಟ್ಟು ಸದಸ್ಯ ರಾಷ್ಟ್ರಗಳು 190 ಅಂತ ಹೇಳಕ್ಕೆ ನಮಗೆ ಸಾಧ್ಯ ಆಗಿರಬೇಕು. ಇನ್ನು ಫ್ರೆಂಡ್ಸ್ ನೋಡಿ, ಇತ್ತೀಚೆಗೆ KS ಫೈನಲ್ ರಿಸಲ್ಟ್ ಕೂಡ ಬಂದಿದೆ. ಇನ್ನು ನೆಕ್ಸ್ಟ್ ಸದ್ಯದಲ್ಲೇ KS ಮತ್ತೆ ಕಾಲ್ಫರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಯಾರೆಲ್ಲ KS ಗೆ ಸ್ಟಡಿ ಮಾಡ್ತಾ ಇದ್ದೀರೋ ಅವರೆಲ್ಲ ಕಂಟಿನ್ಯೂ ಸ್ಟಡಿ ಮಾಡ್ತಾ ಇರಿ, ಸದ್ಯದಲ್ಲೇ ಕಾಲ್ಫರ್ಮ್ ಆಗೋ ಸಾಧ್ಯತೆ ಇರುತ್ತದೆ. ಮತ್ತೆ ಫ್ರೆಂಡ್ಸ್ ನೋಡಿ, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಅನ್ನು ಒತ್ತುವುದರ ಮೂಲಕ ನಮ್ಮ ವಿಡಿಯೋದ ಮೊದಲ ನೋಟಿಫಿಕೇಶನ್ ಅನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಮತ್ತೆ ಏನೆಲ್ಲ ನಿಮ್ಮ ವಿಚಾರಗಳು ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಮುಂಬರುವ ದಿನಗಳಲ್ಲಿ ಇನ್ನೂ ಕ್ಲಾಸಸ್ನ ಜಾಸ್ತಿ ಮಾಡ್ತಾ ಹೋಗೋಣ. ಅದೇ ರೀತಿಯಾಗಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.